ಎವರ್ ಸಿನ್ಸ್ ಯು ನೋ ಐ ಸ್ಟಾರ್ಟೆಡ್ ಶಾಪಿಂಗ್ ಈ ಥರ ಐಟಮ್ಸ್ಗಳೆಲ್ಲ ಐ ಸಡನ್ಲಿ ಫೀಲ್ ಏಯ್ ದುಡ್ಡುಗೆ ಎಷ್ಟು ಬೆಲೆ ಇದೆಯಪ್ಪ. ಮೊದಲೆಲ್ಲ 100, 200, 300 ವಾಟ್ ಅಂತ ಅಂತದ್ದು, ಬಟ್ ಸೀರಿಯಸ್ಲಿ ಕೆಲವು ನೂರುಗಳು ಖರ್ಚು ಮಾಡಿ ನನ್ನ ಮನೆಯನ್ನು 100 ಪಟ್ಟಷ್ಟು ಆರ್ಗನೈಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆಯಲ್ಲ ಅಂತ ಒಳಗೊಳಗೆ ಫುಲ್ ಹೆವಿ ಖುಷಿ ಫೀಲಿಂಗ್ ಬರ್ತಾ ಇದೆ. ಹೇ ಗೈಸ್, ವಾಟ್ಸಪ್, ಹೇಗಿದ್ದೀರಾ? ನಮಸ್ಕಾರ, ನಾನೇ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯು ವಿಲ್ ಆಲ್ಸೋ ಬಿ ವಂಡ್ರಿಂಗ್ ಏನ್ ರಶ್ಮಿ ಎಲ್ಲೋಗ್ಬಿಡ್ರಿ ಅಂತ. ಸಾಕಷ್ಟು ಕಾರಣಗಳಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಮನಸ್ಸಾಗಿರಲಿಲ್ಲ. ಆ್ಯಂಡ್ ಆ್ಯಸ್ ವಿ ಸ್ಪೀಕ್ ಈಗಲೂ ಮನಸ್ಸೊಂದು ಸ್ವಲ್ಪ ಒಂಥರ ವಿಚಿತ್ರವಾಗಿ ಅನ್ಆರ್ಗನೈಸ್ಡ್ ಆಗಿದೆ, ಎಸ್ಪೆಷಲಿ ಆಫ್ಟರ್ ದ ಹೋಲ್ ಡಿಸಾಸ್ಟ್ರಸ್ ನ್ಯೂಸ್, ಅಪ್ಪು ಅವ್ರನ್ನ ಕಳ್ಕೊಂಡಿದ್ದು ಆ್ಯಂಡ್ ಆಲ್ ಆಫ್ ದ್ಯಾಟ್. ಹೇಳೋಕ್ಕೆ ತುಂಬ ವಿಚಾರಗಳಿದೆ, ಎಷ್ಟೇ ಹೇಳಿದ್ರು ಆ ನೋವು ಹೋಗೋಕ್ಕೆ ತುಂಬ ಸಮಯನೇ ಬೇಕಾಗತ್ತೆ. ಸೊ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರು ಎಂದೆಂದಿಗೂ ಅವರ ಒಳ್ಳೆತನ, ಅವರ ಸ್ಮೈಲ್ ಆ್ಯಂಡ್ ಮಾಡಿರೋ ಕೆಲಸಗಳ ಮೂಲಕ ನಮ್ಮ ಜೊತೆಗೆ ಇರ್ತಾರೆ. ಸೊ ಐ ಮೀನ್ ಈ ಥರ ವಿಚಾರಗಳೆಲ್ಲ ಸಡನ್ನಾಗಿ ಏನು ಹೇಳಬೇಕು ಗೊತ್ತಾಗಲ್ಲ, ಏನು ಹೇಳಿದ್ರು ಏನು ಮಾತಾಡ್ತಾ ಇದ್ದೀವೋ ಏನೋ ಅಂತ ಕೆಲವು ಸತಿ ಪ್ರಶ್ನೆಗಳೆಲ್ಲ ಬಂದ್ಬಿಡತ್ತೆ. ಸೊ ನೋಡಿದ್ರ ಹೌ ಅನ್ಆರ್ಗನೈಸ್ಡ್ ಅಂದ್ರೆ ಒಂಥರ ಇಲ್ಲಿ ವೆರಿ ಡಿಸ್ಆರ್ಗನೈಸ್ಡ್ ಮೈಂಡ್ ಕ್ಯಾನ್ ಗೆಟ್ ಬಿಕಾಸ್ ಆಫ್ ಕೆಲವು ಘಟನೆಗಳು. ಈ ಆರ್ಗನೈಸೇಷನ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಇವತ್ತಿನ ವೀಡಿಯೋ ಇವೆಂಚುಲಿ ಇಟ್ ವಿಲ್ ಬಿ ಅಬೌಟ್ ಇಷ್ಟರ ಮಧ್ಯೆ ನೋಡಿ ಮನೆ ಒಂಥರ ಎಷ್ಟು ಆರ್ಗನೈಸ್ಡ್ ಆಗಿದೆ ನೋಡಿದ್ದೀರಾ. ದಿಸ್ ಇಸ್ ಬೇಸಿಕಲಿ ಮೈ ಸ್ಟುಡಿಯೋ ರೂಮ್. ಹಿಂದಿಗಡೆ ಯು ಕ್ಯಾನ್ ಸಿ ದೋಸ್ ಬ್ಲ್ಯಾಕ್ ಕರ್ಟನ್ಸ್, ಅದನ್ನೆಲ್ಲ ಸೌಂಡ್ ಪ್ರೂಫ್ ಮಾಡೋ ಕರ್ಟನ್ಸ್ ಅದು. ಸೊ ಪ್ರತಿ ಸತಿ ಯೂಟ್ಯೂಬ್ ಚಾನಲ್ಗೆ ಅಂತ ಸಾಕಷ್ಟು ವೀಡಿಯೋಸ್ಗಳು ಮಾಡ್ತಾ ಇರ್ತೀನಲ್ಲ, ನಂಗೆ ತುಂಬ ಬ್ರ್ಯಾಂಡ್ಸ್ನವರು ಪ್ರಾಡಕ್ಟ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ, ಅದರದ್ದೆಲ್ಲ ರಾಶಿ ರಾಶಿ ಹಾಕ್ಕೊಂಡು ಇಳ್ಕೋತಿರ್ತೀನಿ. ಯು ಕ್ಯಾನ್ ಸಿ ದ ಸೋ ಮೆನಿ ಅನ್ಓಪನ್ ಪ್ಯಾಕೇಜಸ್. ಬಟ್ ಟುಡೇ ಮನೇನ ಆರ್ಗನೈಸ್ ಮಾಡೋ ಒಂದು ವಿಚಾರದಲ್ಲಿ ಈ ಥರ ಪ್ರಾಡಕ್ಟ್ಸು ಇಷ್ಟೆಲ್ಲ ಹೆಲ್ಪ್ ಆಗತ್ತಾ ಅಂತ ನನಗೆ ಅನಿಸಿದ್ದು ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನೋಡಿದ ಮೇಲೇ. ಟುಡೇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಹ್ಯಾಸ್ ಟು ಬಿ ಚೆನ್ನಾಗಿದೆ, ದೀಸ್ ಆರ್ ಆಲ್ ಯುವರ್ ಬಟ್ಟೆಗಳನ್ನು ಆರ್ಗನೈಸ್ ಮಾಡಿ ಇಡೋದಕ್ಕೆ ಅಂತ. ದಿಸ್ ಇಸ್ ಶರ್ಟ್ಸ್ ಅಥವಾ ನಿಮ್ಮ ಕುರ್ತೀಸ್ ಸಾರಿ ಆರ್ಗನೈಸರ್ ಬೇಸಿಕ್ಲಿ ಇದು. ದಿಸ್ ಇಸ್ ಫ್ರಮ್ ಪ್ರಿಟಿ ಕ್ರಾಫ್ಟ್ ಬುಲ್ಬುಲ್ ಆ್ಯಪ್ನ ಮೂಲಕ ನಾನು ಇದನ್ನು ಆರ್ಡರ್ ಮಾಡಿರೋದು. ಆಲ್ಸೋ ನಾನು ಎಲ್ಲ ವೀಡಿಯೋಸ್ ಎಲ್ಲ ಏನು ಮಾಡ್ತಾ ಇರ್ತೀನಿ, ನಾನು ಏನೇನು ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಲ್ಲ ವೀಡಿಯೋನಲ್ಲಿ, ಅದರ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಇರುತ್ತೆ ಆ್ಯಂಡ್ ಪ್ರೈಸ್ ಆ್ಯಂಡ್ ಸ್ಪೆಷಲ್ ಡಿಸ್ಕೌಂಟ್ಸ್ಗಳೇನ ಇತ್ತು ಅಂದರೆ ಎಲ್ಲ ವೀಡಿಯೋದಲ್ಲಿ ಮೆನ್ಷನ್ ಮಾಡೇ ಇರ್ತೀನಿ. ಸೊ ದಿಸ್ ಇಸ್ ಬೇಸಿಕಲಿ ದ ವಿಂಡೋ, ಕಿಟಕಿ ಆರ್ಗನೈಸರ್ ಬಾಕ್ಸ್ ವಿತ್ ವಿಂಡೋ. ಇಟ್ ಇಸ್ ಜಸ್ಟ್ 249 ರುಪೀಸ್. ಇದು ನಾನು ಹೆಂಗೆ ಉಪಯೋಗಿಸಿದ್ದೀನಿ, ಏನೇನು ಹಾಕಿಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ. ಮತ್ತು ಸೆಕೆಂಡ್ ಐಟಮ್ ಇನ್ ದಿಸ್ ವಿಡಿಯೋ ಇಸ್ ಬ್ಯಾಗು, ವ್ಯಾನಿಟಿ ಹುಕ್ ಬ್ಯಾಗು. ಸೊ ದಿಸ್ ಇಸ್ ದ ಟಾಯ್ಲೆಟ್ರಿ ಬ್ಯಾಗ್. ಸೊ ನೀಟ್ ಅಲ್ಲ, ಪಿಂಕು ಈ ಥರ ಬೇಜ್ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ. ದಿಸ್ ಇಸ್ ನೀಟ್, ನಮ್ಗೆ ಇಷ್ಟ ಆಗಿದೆ. ಈ ಥರ ಚಿಕ್ಕ ಚಿಕ್ಕ ಪೌಚಸ್ಗಳು, ಯು ಕ್ಯಾನ್ ಕೀಪ್ ಎನಿಥಿಂಗ್ ದಟ್ ಯು ವಾಂಟ್. ಯಾ ಊರಿಂದ ಊರಿಗೆ ಅಂತ ಟ್ರಾವೆಲ್ ಮಾಡ್ಬೇಕಾದ್ರೆ ದಿಸ್ ಎನಫ್ ಆ್ಯಂಡ್ ಮೋರ್ ಕಂಪಾರ್ಟ್ಮೆಂಟ್ಸ್. ಯಾ ಸೊ ಇದನ್ನು ನಾನು ತೊಗೊಂಡಿದ್ದು ಇಸ್ ಫಾರ್ ಜಸ್ಟ್ 199 ರುಪೀಸ್. ಐ ಥಾಟ್ ಪ್ರತಿ ಸತಿ ಪಿಂಕ್ ಪಿಂಕ್ ಐ ಟು ಬಿ ಸೋ ಗರ್ಲಿ ಲೆಟ್ಸ್ ಆರ್ಡರ್ ಸಮಥಿಂಗ್ ಅಂತ. ಟು ಇನ್ ಒನ್ ಅಲ್ಲ, ಸೊ ಡೇವಿಸು ಬೇಕಾದ್ರೆ ಯಾವಾಗಲೂ ಇದನ್ನು ಉಪಯೋಗಿಸ್ಬೋದು. ಪೋಲ್ಕಾ ಡಾಟ್ಸ್ ವೆರಿ ರೆಟ್ರೋ. ನೆಕ್ಸ್ಟ್ ಬಂತು ಬಂತು, ನಾನೇ ಇದರಲ್ಲಿ ಆ್ಯಕ್ಚುಲಿ ಚಕಮಕ ಹಾಕ್ಕೊಂಡು ಕೂತ್ಕೊಂಡು ಬಚ್ಚಿಟ್ಕೋಬೋದು ಇದರಲ್ಲಿ, ಅಷ್ಟು ದೊಡ್ಡದಿದೆ ಇದು ಬ್ಯಾಗು. ಇಷ್ಟು ದೊಡ್ಡ ಬ್ಯಾಗಾ, ಏನಿದು? ಬೆಡ್ ಕೆಳಗಡೆ ಕೂಡ್ಸೋದು, ಅಂಡರ್ ಬೆಡ್ ಸ್ಟೋರೇಜ್ ಬ್ಯಾಗ್. ಇದರಲ್ಲಿ ದೊಡ್ಡ ದೊಡ್ಡ ಬೆಡ್ಶೀಟ್ಸ್ಗಳು, ಕ್ವಿಲ್ಟ್ಸ್ಗಳು, ಅಥವಾ ನಾನು ಆ್ಯಕ್ಚುಲಿ ವಿಂಟರ್ ಕ್ಲೋತ್ಸ್ಗಳೇ ಇಟ್ಕೊಳ್ಳೋದು. ಈಗ ಮೊನ್ನೆ ಎಲ್ಲ ಹಿಮಾಚಲ್ ಪ್ರದೇಶಕ್ಕೆ ಹೋಗಿ ಬಂದಿನಿ, ಅದನ್ನು ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಅಂತ ಹಾಕ್ಕೊಳ್ಳೋದ್ರಿ ಅಲ್ವಾ. ಸೊ ಕೆಲವುದೆಲ್ಲ ವಾರ್ಡ್ರೋಬಲ್ಲಿ ಇಟ್ಟರೆ ಜಾಗ ತುಂಬಿ ತಿಂದುಬಿಡುತ್ತೆ. ಸೊ ಆ ಥರದ ಐಟಮ್ಸ್ಗಳೆಲ್ಲ ಈ ಥರ ಅಂಡರ್ ಬೆಡ್ ಸ್ಟೋರೇಜ್ ಬ್ಯಾಗ್ಸ್ಗಳಲ್ಲಿ ಹಾಕ್ಕೊಳ್ಬೋದು. ಇಟ್ ಲುಕ್ಸ್ ವೆರಿ ಆರ್ಗನೈಸ್ಡ್. ಇಲ್ಲಾಂದರೆ ಯೂಶಲಿ ಒಂದು ದೊಡ್ಡ ಬೆಡ್ಶೀಟಲ್ಲಿ ಎಲ್ಲ ಹಾಕ್ಬಿಟ್ಟು ಹಿಂಗೆ ಗಂಟು ಕಟ್ಟಿ ಇಡೋದೆಲ್ಲ ನಮ್ಮ ಹಳೆ ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ಕೊಟ್ಟಿರೋ ಹ್ಯಾಕು. ಬಟ್ ಇದು ತುಂಬ ಕ್ಲಾಸಿಯಾಗಿ ಕಾಣುತ್ತೆ, ಆರ್ಗನೈಸ್ಡ್ ಆಗಿರುತ್ತೆ. ವಿಚ್ ಇಸ್ 199 ರುಪೀಸ್, ಎರಡು ಬ್ಯಾಗ್ ಬರುತ್ತೆ. ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಅ ಬ್ರಿಲಿಯಂಟ್ ಬಾಯ್. ಸೋಫಾರ್ ನಾನು ಎಷ್ಟೋ ವೀಡಿಯೋಸ್ಗಳಲ್ಲಿ, ಯೂಟ್ಯೂಬ್ ವೀಡಿಯೋಸಲ್ಲಿ, ವ್ಲಾಗ್ಸ್ಗಳಲ್ಲಿ ಯು ಗೈಸ್ ಹ್ಯಾವ್ ಸೀನ್ ಮನೆಗೆ ಏನೇನೆಲ್ಲ ಶಾಪ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೂ ಕೂಡ ಯಾವುದಾದ್ರೂ ಹೌದು ಇದು ನಮ್ಮ ಮನೆಗೂ ಬೇಕಾಗತ್ತೆ ಅಂತ ಅನ್ಸೋದು ಐಟಮ್ಗಳಿತ್ತಂದರೆ ಲಿಂಕಲ್ಲಿ ಕ್ಲಿಕ್ ಮಾಡಿ ಯು ಕ್ಯಾನ್ ಜಸ್ಟ್ ಶಾಪ್. ಯು ಲೆಟ್ ಮೀ ನೋ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಯಾವ್ದು ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಯಿತು ಅಂತ. ಸೊ ದ್ಯಾಟ್ ಇಲ್ ಗಿವ್ ಮಿ ಅನ್ ಇಂಡಿಕೇಶನ್ ಅಷ್ಟು ನಾವು ಮಾಡ್ತಾ ಇರೋ ಕಾಂಟೆಂಟಲ್ಲಿ ನಿಮ್ಗೇನು ಇಷ್ಟ ಆಗ್ತಾ ಇದೆ, ನಾವು ಇನ್ನೂ ಏನೇನು ಕೊಡ್ಬೋದು ಅನ್ನೋದು ನಮ್ಗೊಂಥರ ನಿಮ್ಮ ಕಡೆಯಿಂದ
ಎಕ್ಸಾಮ್ಗೆ ಕರೆಕ್ಷನ್ ಮಾಡ್ತಾರಲ್ಲ ಮೇಸ್ಟ್ರು, ಮಾರ್ಕ್ಸ್ ಕೊಡ್ತಾರಲ್ಲ ಆ ಥರ ಸಿಕ್ಕಂಗೆ. ಪ್ಲೀಸ್ ಡೂ ಕಮೆಂಟ್. ದ ನೆಕ್ಸ್ಟ್ ಐಟಮ್ ಇಸ್ ಸಂಗಲ್ ಪೆಟ್ಟಿಗೆಗೆ ಹಾಕುವಂತ ಒಂದು ಐಟಮ್. ಫ್ರಿಡ್ಜ್ಗೆ ಅಂತ ಮೇಲೆ ಹಾಕ್ಬೇಕು, ಫ್ರಿಡ್ಜ್ಗೆ ಟೋಪಿ ಹಾಕ್ದಂಗೆ ಇದು. ಇದು ಒಂಥರ ಚೆನ್ನಾಗಿದೆ. ಇವತ್ತೆಲ್ಲ ಹೆಂಗಂದ್ರೆ ಮನೆಯಲ್ಲಿ ವಾರ್ಡ್ರೋಬ್ ಯಾವುದು ಫ್ರಿಡ್ಜ್ ಯಾವುದು ಗೊತ್ತಾಗಲ್ಲ. ಇಶ್ಯೂಸ್ ದೊಡ್ಡದು, ನಮಗೆ ಇಂಥ ಎತ್ತರವಾಗಿರೋ ಫ್ರಿಡ್ಜ್ಗಳು ನಾವೇ ಒಳಗೆ ಹೋಗಿ ಕಣ್ಣ ಮುಚ್ಚಾಲ ಆಟ ಇವತ್ತು ಆಡಿದ್ರೆ ಬಚ್ ಇಟ್ಕೋಬೋದೇನೋ ಹಂಗಿರುತ್ತೆ. ಮೈ ಫ್ರಿಡ್ಜ್ ಇಸ್ ವೆರಿ ಬಿಗ್, ಯು ಸೀನ್ ಅಲ್ಲ. ಐ ಥಿಂಕ್ ಫ್ರಿಡ್ಜ್ ಸ್ಟೋರ್ ಮಾಡಿದ್ದೀನಾ ಇಲ್ಲ, ಬಟ್ ಎನಿವೇ ಅದ್ರ ಮೇಲ್ಗಡೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ನಮ್ಮ ಮನೆ ಫ್ರಿಡ್ಜ್ ಮೇಲಂತೂ ಅದು ಬೇರೆ ತುಂಬ ಹೈಟಾ. ನಮ್ಮ ಮನೆ ಕೆಲಸದವರು ಅಷ್ಟೇ ನೀಟಾಗಿ ಅದನ್ನ ಅಲ್ಲಿ ಹೋಗಿ ಪಾಪ ಧೂಳು ಗೀಳು ಕ್ಲೀನ್ ಮಾಡಲ್ಲ. ನಾವು ಮಾಡೋ ಕೆಲಸಗಳು ಮಾಡಿದ್ರೆ ಅಷ್ಟು ಸಾಕಾಗಿದೆ. ಅಷ್ಟರ ಮಧ್ಯೆ ಇದೆಲ್ಲ ನಾನು ಎಲ್ಲಿದೆ ಮಾಡಲಿ ಅಂತ ಕೆಲವು ಸತಿ ಅಲ್ಲಿ ಹೋದಾಗ ಮೇಲ್ ಮೇಲೆ ನೋಡಿದಾಗ ಎಲ್ಲ ಹಿಂಗೆ ಇಟ್ಟಿದಾರಲ್ಲ ಅಂತ ರೇಕೊಳ್ಳೋಂಗಾಗತ್ತೆ. ಐ ಥಿಂಕ್ ಈ ಒಂದು ಬ್ಯಾಗ್ ವಿಲ್ ಹೆಲ್ಪ್ ನಸ್ಟ್ ಇಷ್ಟೆಲ್ಲ ಕೂತ್ಕೊಂಡಾಗ ಸುಮ್ಮನೆ ಈ ಥರ ಆಚೆ ಎಳೆದು ಕ್ಲೀನ್ ಮಾಡಿದ್ರು. ಐ ಥಿಂಕ್ ಇಟ್ ವಿಲ್ ಹೆಲ್ಪ್. ಈ ಕಡೆ ಸೈಡಲ್ಲಿ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಕಸ ಹಾಕದಿದ್ರೆ ಸಾಕಷ್ಟೇ. ವಾವ್, ಇಟ್ ಕಮ್ಸ್ ಇನ್ 6 ಕಲರ್ಸ್ ಆ್ಯಂಡ್ ಇಟ್ ಇಸ್ ಜಸ್ಟ್ 199 rupees. ಆಲ್ಸೋ ಇನ್ ದಿಸ್ ವಿಡಿಯೋ ಮೇಕಿಂಗ್ ದಿಸ್ ಸ್ಪೆಷಲ್ ಎಂಟ್ರಿ ಇಸ್ ದ ಸಾರಿ ಕವರ್. ಸೊ ದೀಸ್ ಡೇಸ್ ಈ ಥರ ಸೀರೆನ ಇಲ್ಲಿ ಒಳಗೆ ಹಾಕಿ ಹ್ಯಾಂಗರಲ್ಲಿ ಹಾಕಿ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ಸೈಡ್. ಇಲ್ಲಿ ಸೀತ್ರು ಒಂದು ಇದು ಕೂಡ ಇದೆ, ಸೊ ದ್ಯಾಟ್ ಪ್ರತಿ ಸತಿ ಸ್ಯಾರಿ ಬ್ಯಾಗನ್ನ ಆಚೆಗೆ ತೆಗೆದು ಸಾರಿನ ಆಚೆಗೆ ತೆಗೆದು ಇರೋಣ ಟು ಸಿ ಯಾವ ಸೀರೆ ಇದು ಅಂತ. ಇಂಟ್ರೆಸ್ಟಿಂಗ್ ನೋ? ಸರ್ಪ್ರೈಸಿಂಗ್ಲಿ ದಿಸ್ ಇಸ್ ದ ಡೀಲ್ ಆಫ್ ದ ಡೇ. ಡೀಲ್ ಪ್ರೈಸ್ ಇಸ್ 144, ಸೆಕ್ಷನ್ 144 ಅಲ್ಲ. ದ ನೆಕ್ಸ್ಟ್ ಐಟಮ್ ಇನ್ ಟುಡೇಸ್ ವಿಡಿಯೋ ಇಸ್ ದಿಸ್ ಲಾಂಡ್ರಿ ಬ್ಯಾಗ್. ಓ, 18 inch ಇದೆ ಅದು. ಇಟ್ ಲುಕ್ಸ್ ವೆರಿ ಕಲರ್ಫುಲ್. ಯಾ, ನಾನು ನೋಡಿರೋ ಎಲ್ಲ ಬ್ಯಾಗ್ಸ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಲೈಕ್ ವೆರಿ ಕೂಲ್ ಲುಕಿಂಗ್ ಬ್ಯಾಗ್ ಇದು. ಇದರಲ್ಲಿ ಏನು ಹಾಕ್ಬೋದು? ಆ್ಯಕ್ಚುಲಿ ವಾಟರ್ ಪ್ರೂಫ್ ಆಗಿರೋದ್ರಿಂದ ಲೆಟ್ ಮೀ ಟ್ರೈ ಪುಟಿಂಗ್. ನಮ್ಮ ಮನೇಲಿ ಮಾಯಾ ಬಂದಾಗಿಂದ ಮನೇಲಿ ಮಗು ಇದ್ದಂಗೆ ಅದು, ಅವಳು ಎಲ್ಲ ಕಡೆ ಸುಸು ಮಾಡೋದು, ಸೋಫಾ ಮೇಲೆ ಹಾಸಿಗೆ ಮೇಲೆ ಇದೆಲ್ಲ. ಸೊ ಹಂಗಾಗಿ ಮನೇಲಿ ತುಂಬ ರಬ್ಬರ್ ಶೀಟ್ಸ್ ಇದೆ. ಸೊ ಅವಳ ರಬ್ಬರ್ ಶೀಟ್ಸ್ ಆ್ಯಂಡ್ ಬೆಡ್ ಶೀಟ್ಸ್ಗಳಿಗೆಲ್ಲ ಐ ಥಿಂಕ್ ದಿಸ್ ವಿಲ್ ಮೇಕ್ ಅ ಗುಡ್ ಬ್ಯಾಗ್. ಸೊ ಕಮ್ ವಿತ್ ಮೀ, ಇವಾಗ ಅದನ್ನು ಉಪಯೋಗಿಸೋಣ. ದಿಸ್ ನಾನು ಆಗಲೇ ಹೇಳ್ದಂಗೆ ಇಟ್ ಇಸ್ ಎಸ್ 149 bucks. ಎವರ್ ಸಿನ್ಸ್ ಯು ನೋ ಐ ಸ್ಟಾರ್ಟೆಡ್ ಶಾಪಿಂಗ್ ಈ ಥರ ಐಟಮ್ಸ್ಗಳೆಲ್ಲ, ಐ ಸಡನ್ಲಿ ಫೀಲ್ ಏಯ್ ದುಡ್ಡಿಗೆ ಎಷ್ಟು ಬೆಲೆ ಇದೆಯಪ್ಪ. ಮೊದಲೆಲ್ಲ 100, 200, 300 ವಾಟ್ ಅಂತ ಅನ್ಸೋದು, ಬಟ್ ಸೀರಿಯಸ್ಲಿ ಕೆಲವು ನೂರುಗಳು ಖರ್ಚು ಮಾಡಿ ನನ್ನ ಮನೆಯನ್ನು 100 times ಆರ್ಗನೈಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆಯಲ್ಲ ಅಂತ ಒಳಗೊಳಗೆ ಫುಲ್ ಹೆವಿ ಖುಷಿ ಫೀಲಿಂಗ್ ಬರ್ತಾ ಇದೆ. ಬಟ್ ಎನಿವೇ, ದ್ಯಾಟ್ ವಾಸ್ ಟುಡೇಸ್ ವಿಡಿಯೋ. ಸಿಂಪಲ್, ಪ್ರತಿ ವಿಡಿಯೋ ಎಂಡಲ್ಲೂ ಇದನ್ನು ಹೇಳ್ತಾ ಇರ್ತೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋಂಥ ಪ್ರಾಡಕ್ಟ್ಸ್ಗಳು ಯಾವ್ದಾದ್ರು ಇಷ್ಟ ಆಗಿತ್ತಲ್ಲಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ನಮ್ಮನೇಲೂ ಇರಬೇಕು, ಮೈ ಮನೆ ವಿಲ್ ಬಿ ಮೋರ್ ಆರ್ಗನೈಸ್ಡ್ ಅಂತ ನಿಮ್ಗೆ ಅನ್ಸಿದ್ರೆ ಐ ಡೋಂಟ್ ಥಿಂಕ್ ಸೊ ದೀಸ್ ಆರ್ ಲೈಕ್ ಎಕ್ಸ್ಪೆನ್ಸಿವ್ ಅಟ್ ಆಲ್. ಬಟ್ ಕ್ಲೀನ್ಲಿನೆಸ್ ಇಸ್ ಎಕ್ಸ್ಪೆನ್ಸಿವ್. ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದು, ಅದು ಎಫರ್ಟ್ ಹಾಕ್ತಿವಲ್ಲ, ದಟ್ ಇಸ್ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್. ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಕೆಲವರು ಇರ್ತಾರೆ ಕಾಫಿ ಲೋಟ ಇಲ್ಲೇ ಇರಬೇಕು, ಒಂಚೂರು 1 inch ಕಡೆ ಆದರೂ ಕಷ್ಟ ಅಂತ. ನಾನು ಅಷ್ಟೊಂದು ಆರ್ಗನೈಸ್ಡ್ ಅಲ್ಲ, ಆದರೆ ಈ ಲೆವೆಲ್ಲು ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇರ್ತೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇದರಲ್ಲಿದೆ, ಇಫ್ ಯು ಲೈಕ್ ಎನಿಥಿಂಗ್ ಕ್ಲಿಕ್ ಆ್ಯಂಡ್ ಶಾಪ್. ಅಂಟಿಲ್ ನೆಕ್ಸ್ಟ್ ಟೈಮ್ ಖುಷಿಯಾಗಿರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮನಿ ಎಷ್ಟು ಆರ್ಗನೈಸ್ಡ್ ಆಗಿರುತ್ತೋ, ಮನಸ್ಸು ಅಷ್ಟೇ ಆರ್ಗನೈಸ್ಡ್ ಆಗಿರಲಿ. ಆ್ಯಂಡ್ ಅದು ಆರ್ಗನೈಸ್ಡ್ ಇದ್ದರೆ ಲೈಫಲ್ಲಿ ಏನೇನು ಮಾಡಬೇಕಂತಿದ್ದೀರಾ, ಏನೇನು ಸಾಧನೆಗಳು ಗುರಿ ಗರಿ ಅದು ಎಲ್ಲ ತುಂಬ ಆರ್ಗನೈಸ್ಡ್ ಆಗಿ ಟು ಸಮ್ ಎಕ್ಸ್ಟೆಂಟ್ ಆರ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇದ್ದೇ ಇರುತ್ತೆ. ಕರೆಕ್ಟ್ನೋ? ಹೋಗ್ಬರ್ಲಾ. ಟಾಟಾ.